ಇನ್ನು ಅಶ್ವಥ್ ನಾರಾಯಣ ಅವರು, ಇವರು ಕೂಡ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಕೇಳೋಣ. ವೈದ್ಯರಾಗಿ ನಂತರ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿ ಶಾಸಕರಾಗಿ ಇದೀಗ ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ವೈದ್ಯಕೀಯ ವೃತ್ತಿಯಿಂದ ಇಲ್ಲಿವರೆಗೂ ಏನು ಅನ್ನಿಸ್ತಾ ಇದೆ ಈ ಜರ್ನಿ ನೋಡಿದ್ರೆ? ಪ್ರಯಾಣ ಭಾಳ ಅದ್ಭುತವಾಗಿದೆ. ಭಗವಂತನ ಆಶೀರ್ವಾದದಿಂದ ಎಲ್ಲವೂ ಕನಸು ಕಂಡಿದ್ದೆಲ್ಲ ನನಸಾಗಿರುವಂಥದ್ದಿದೆ. ಇವತ್ತಿನ ನನಸಾಗಲಿಕ್ಕೆ ನಾಡಿನ ಸಮಸ್ತ ಜನತೆಗೂ, ಮುಖ್ಯವಾಗಿ ನಮ್ಮ ನಾಯಕರಾದಂಥ ಶ್ರೀ ಯಡಿಯೂರಪ್ಪ ಸಾಹೇಬರವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾಡಿನ ಹಲವಾರು ಸಮಸ್ಯೆಗಳು ಇರುವಂಥದ್ದಿದೆ. ಇವತ್ತು ಅತಿವೃಷ್ಟಿ ಮತ್ತಿತರ ಎಲ್ಲವನ್ನು ಏನು ಬಗೆಹರಿಸಿ ನಮ್ಮ ಜನರ ಜೀವನ ಹಸನವಾಗಿರಬೇಕು ಅನ್ನುವಂಥ ಒಂದು ದಾರಿನಲ್ಲಿ ನಮ್ಮ ನಾಯಕರ ಕಲ್ಪನೆಯಂತೆ, ಜನರ ಬಯಕೆಯಂತೆ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ. ಬೆಂಗಳೂರು ನಗರದಲ್ಲೂ ಸಾಕಷ್ಟು ಸಮಸ್ಯೆಗಳಿದೆ, ಜೊತೆಗೆ ರಾಜ್ಯದಲ್ಲಿ ಭೀಕರ ಪ್ರವಾಹ ಇದೆ. ಇಂಥ ಸಂದರ್ಭದಲ್ಲಿ ಸಚಿವರಾಗಿದ್ದೀರಿ, ಒಂದು ಸವಾಲಿನ ಕೆಲಸ ಏನಿವತ್ತು ಸವಾಲಾಗಿದೆ ಅದನ್ನು ಬಗೆಹರಿಸೋದೆ ಒಂದು ಆಸಕ್ತಿ, ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಇವತ್ತು ಅವಕಾಶ ಸಿಕ್ಕಿದೆ, ಅವಕಾಶದ ಮೂಲಕ ಬಗೆಹರಿಸುವಂಥದ್ದು ಖಂಡಿತ ನಾವು ಮಾಡ್ತೀವಿ. ಇಂಥ ಖಾತೆ ಕೇಳಿಲ್ಲ ಅಂತ, ನಾವು ಡಿಮ್ಯಾಂಡ್ ಮಾಡಿಲ್ಲ ಅಂತ ಖಂಡಿತ ಹೇಳ್ತೀರಿ, ಬಟ್ ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ ಯಾವ ಖಾತೆ ಸೇಕರೆ ಒಳ್ಳೇದು ಅಂತ? ಏನಿಲ್ಲ ಸರ್, ಈಗೆಲ್ಲ ಜನಪ್ರತಿನಿಧಿಗಳಾಗಿ ನಾವು ಕೆಲಸ ಮಾಡ್ತಿರ್ಬೇಕಾರೆ ಈ ಕಡೆ ಹೋದಾಗ ಅದು ಆಸಕ್ತಿ ಅನಿಸುತ್ತೆ, ಈ ಕಡೆ ಹೋದಾಗ ಇದು ಅನಿಸುತ್ತೆ. ಯಾವುದು ಕಮ್ಮಿ ಜಾಸ್ತಿ ಅಂತ ಅನಿಸಲ್ಲ, ಎಲ್ಲ ಕ್ಷೇತ್ರದಲ್ಲೂ ಅವಕಾಶ ಇದೆ ಅನ್ನೋಂಥ ನಂಬಿಕೆ ನನಗಿದೆ. ವೃತ್ತಿಯಿಂದ ವೈದ್ಯರಾಗಿರೋದ್ರಿಂದ ವೈದ್ಯಕೀಯ ಶಿಕ್ಷಣ ಅಥವಾ ಆರೋಗ್ಯದ ಮೇಲೆ ಹೆಚ್ಚು ಒಲವೇನುತ್ತೆ? ಏನು ಕೊಟ್ಟರು ಕೆಲಸ ಮಾಡೋದಷ್ಟೇ ಸರ್. ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೆಡ್ಡಿ ಜೊತೆ ದರ್ಶನ್ ಸಾವಿರ, ಟಿವಿ 5 ಬೆಂಗಳೂರು.